ನೆಕ್ಸ್ಟ್ ಸೋರ್ಸ್ ಆಫ್ ಎರರ್, ನಮ್ಮ ಸರ್ವೆ ಮಾಡಬೇಕಾದಾಗ ಕೆಲವು ಎರರ್ ಬರ್ತವೆ, ಇನ್ಸ್ಟ್ರೂಮೆಂಟಲ್ ಎರರ್ ಅಂತೀನಿ. ಇಟ್ ಕ್ಯಾನ್ ಇಟ್ ಅಕರ್ಸ್ ಡ್ಯೂ ಟು ದ ಇಂಪರ್ಫೆಕ್ಷನ್ ಆರ್ ಮ್ಯಾಪ್ ಅಡ್ಜಸ್ಟ್ಮೆಂಟ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್. ಇಟ್ ಕ್ಯಾನ್ ಬಿ ಎಲಿಮಿನೇಟೆಡ್, ಇನ್ಸ್ಟ್ರೂಮೆಂಟನ್ನೇ ಮ್ಯಾನುಫ್ಯಾಕ್ಚರಿಂಗ್ ಒಳಗೇ ಅದು ಡಿಫೆಕ್ಟ್ ಅದ, ಹಂಗಿತ್ತು ಅಂತಂದ್ರೆ ಅದಕ್ಕೆ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಹೇಳ್ತಾರೆ. ಮಿನಿಮೈಸ್ಡ್ ಬೈ ಅಡಾಪ್ಟ್, ದೋಸ್ ಎರರ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಅಡಾಪ್ಟಿಂಗ್ ಸೂಟೇಬಲ್ ಪ್ರೊಸೀಜರ್ ಆ್ಯಂಡ್ ಅಪ್ಲೈಯಿಂಗ್ ಕರೆಕ್ಷನ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್. ದೆನ್ ಪರ್ಸ್ನಲ್ ಎರರ್ ಅಂತ ಬರ್ತದೆ, ಅದಾಯಿತು, ಅದು ಯಾವುದು ಇನ್ಸ್ಟ್ರೂಮೆಂಟಲ್, ಅದಕ್ಕೆ ಯಾವುದದು ಮ್ಯಾನುಫ್ಯಾಕ್ಚರಿಂಗ್ ಎರರ್ ಅಂತ. ಕೆಲವ್ರು ಹೆಂಗಿರ್ತಾರೆ ಗೊತ್ತೇನು, ಇಲ್ಲೊಂದು ಕಾಮಿಡಿ ನೆನಪಾಗುತ್ತೆ. ಏನಂತಂದರೆ ಒಂದು ಕತೆ ಹೇಳ್ತೀನಿ, ಭಾಳ ಸ್ವಲ್ಪ ನೀತಿ ಕತೆ ಅದು, ಚಲೋ ಅಲ್ಲ. ಈಗ ಒಂದು ಗಾಡಿ ಅದ ಅಂತ ತಿಳ್ಕೊಳ್ರಿ, ಇದು ನಿಮ್ಗೆ ಅರ್ಥ ಆಗ್ತದ, ಇದು ನಿಮ್ಮ ರಿಲೇಷನ್ಸ್ ಒಳಗಡೆ ಮನೆ ಒಳಗಡೆ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಭಾಳ ಖುಷಿ ಆಗ್ತದೆ, ಚೆನ್ನಾಗಿ ಕೇಳ್ರಿ. ಒಂದು ಗಾಡಿ ಅದ ಅಂತ ತಿಳ್ಕೊಳ್ರಿ, ಯಾವುದಪ್ಪ ಅಂದ್ರೆ ಒಂದು ಟೊಯಾಟೋ ಗಾಡಿ ಅಂತ ತಿಳ್ಕೊಳ್ರಿ, ಚಲೋ ಗಾಡಿ ಅಲ್ಲ, ಟೊಯಾಟೋ ಚಲೋ ಗಾಡಿ. ಈ ಟೊಯಾಟೋ ಗಾಡಿ ಕೆಟ್ಟು ಅಂತ ತಿಳ್ಕೊಳ್ರಿ, ಕೆಟ್ಟಾಗಿ ಏನು ಮಾಡ್ತೀವಿ ನಾವು, ಇದನ್ನು ತೊಗೊಂಡೋಗಿ ಆ ಮೆಕ್ಯಾನಿಕ್ನ ಹತ್ರ ತೊಗೊಂಡೋಗ್ತೀವಿ. ಯಾರಿವ ಮೆಕ್ಯಾನಿಕ್? ನಮ್ಮ ಊರಾಗಿರೋ ಮೆಕ್ಯಾನಿಕ್, ಇವ ನಮ್ಮ ಊರಾಗಿರ್ತಕ್ಕಂಥ ಮೆಕ್ಯಾನಿಕ್. ಅವ ಟೊಯಾಟೋ ಕಂಪ್ನಿಯವ ಅಲ್ಲವ, ಸುಮ್ಮನೆ ಎಲ್ಲೋ ಒಂದು ಡಿಗ್ರಿ ಮುಗಿಸ್ಕೊಂಡು ಬಂದು ಮನ್ನ. ಈಗ ಇವನ ಕೈಯಾಗ ಈ ಗಾಡಿ ಕೊಟ್ಟು ರಿಪೇರ್ ಮಾಡಂದಾಗ ಅವ ರಿಪೇರ್ ಮಾಡ್ತಾನೆ, ಅಕಸ್ಮಾತಾಗಿ ಒಮ್ಮೆ ಏನಾಗ್ತದೆ ಅಂದರೆ ಮಾಡೋಕ್ಕಾಗಂಗಿಲ್ಲ, ಸರ್ ಇದು ವೀಲ್ ಅಲೈನ್ಮೆಂಟ್ ಸ್ವಲ್ಪ ರಾಂಗ್ ಐತ್ರಿ, ಹಾಗಾಗಿ ನಿಮ್ಮ ಗಾಡಿ ದಡಿಕೆ ಆದಂಗೆ ಕಾಣಕತ್ತೈತ್ರಿ, ಏನೋ ಒಂದು ರೀಸನ್ ಹೇಳ್ತಾನೆ. ಮತ್ತಿದ್ದಪ್ಪ ಅಂತಂದ್ರೆ ಸರ್ ಇದು ನನಗೆ ಬರಂಗಿಲ್ಲರಿ ಅಂತ. ಬರಂಗಿಲ್ಲ ಅಂದ್ರೆ ಏನು ಮಾಡಬೇಕು? ಬರಂಗಿಲ್ಲ ಏನೇನು ಮಾಡ್ಬೇಕಂದ್ರೆ, ಸರ್ ಹೈಯರ್ ಚಲೋ ಮೆಕ್ಯಾನಿಕ್ನ ಹತ್ರ ತೊಗೊಂಡೋಗ್ರಿ ಅಂತ. ಚಲೋ ಮೆಕ್ಯಾನಿಕ್ನ ಹತ್ರ ತೊಗೊಂಡೋಗ್ತೀನಿ, ಅಲ್ಲಿ ತೋರಿಸ್ತೀನಿ. ಅವ ಏನಂತಾನೆ, ಇದು ಕರೆಕ್ಟ್ ಐತ್ರಿ, ನಾ ಎಲ್ಲ ಮಾಡ್ತೀನಿ, ಬಟ್ ಇದು ವೀಲ್ ಅಲೈನ್ಮೆಂಟ್ ಏನೈತಿಲ್ಲ, ಇದು ಭಾಳ ತಪ್ಪೈತಿದು, ಇದನ್ನು ನನ್ನ ಕೈಲೂ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅವನಿಗೆ ಸ್ವಲ್ಪ ಕ್ವಶನ್ ಕೇಳ್ತೀನಿ, ಹಂಗಾರೆ ಅಲ್ಲಪ್ಪ ಮತ್ತೆ ಅವನು ಮಾಡೋಂಗಿಲ್ಲಂದ ನೀನು ಮಾಡೋಂಗಿಲ್ಲಂದ ಮತ್ತೆ ಇದನ್ನ ಎಲ್ಲಿ ತಯಾರು ಮಾಡಬೇಕು? ಸರ್ ಇದು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಐತ್ರಿ ಸರ್, ಇದು ನಮ್ಮ ನಿಮ್ಮನ್ನ ಕೈಯಲ್ಲಿ ಬರೋಂಗಿಲ್ಲ ರೀ, ಇದನ್ನು ವಾಪಸ್ ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಸರ್, ಆ ಟೊಯಾಟೋ ಫ್ಯಾಕ್ಟ್ರಿಗೆ ಕಳಿಸ್ರಿ ಸರ್, ಅಲ್ಲಿಂದ ಅದು ಚೇಂಜ್ ಆಗಿ ಬರಬೇಕು, ಇಲ್ಲ ಅಂತಂದ್ರೆ ಇವೆರಡು ವೀಲ್ಸನ್ನು ತೆಗೆದು ಬೇರೆ ವೀಲ್ ಹಾಕ್ಬೇಕು ಅಂತ. ಇಲ್ಲಿ ನೋಟ್ ಮಾಡ್ತಕ್ಕಂಥದ್ದು ಏನಂತಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನದವಲ್ಲ, ಇವನ್ನ ನೀವು ಕಂಪ್ನಿ ಕಳಿಸಿದಾಗನ ಅವು ಕರೆಕ್ಟಾಗಿ ವಾಪಸ್ ಬರ್ತವೆ. ಇದನ್ನು ಯಾಕೆ ಹೇಳಿದೆ ಅಂತ ನಾನು ಒಳಗೆ ನಗು ಭಾಳ ಬರಕತ್ತೆ. ಇದು ಯಾಕೆ ನಿನಗೆ ಹೇಳಿದೆ ಅಂತಂದರೆ, ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ದಿಸ್ ಯೂನಿವರ್ಸ್, ದೇರ್ ಆರ್ ಒಂದಿಷ್ಟು ಮಂದಿ ಅದಾರ, ಕೆಲವರು ಇರ್ತಾರೆ ನಿಮ್ಮ ಕಾಲೇಜಲ್ಲಿ, ಕಂಪ್ನಿಯಲ್ಲಿ, ಮನೆಯಲ್ಲಿ, ಓಣೆಯಲ್ಲಿ, ಹೌದಾ, ಎಲ್ಲೋ ಒಂದು ಕಡೆ ಕೆಲವು ಮನುಷ್ಯರು ಇರ್ತಾರೆ. ಅವರು ವೀಲ್ ಅವ್ರದ್ದು ಅಲೈನ್ಮೆಂಟ್ ತಪ್ಪಿಬಿಟ್ಟಿರ್ತೈತೆ, ಲೈಫದ ಅಲೈನ್ಮೆಂಟ್ ತಪ್ಪಿ, ಸುಮ್ಮ ಸುಮ್ಮನೆ ಸಿಟ್ಗಳೋದು, ಸುಮ್ಮ ಸುಮ್ಮನೆ ಬೈಯೋದು, ಸುಮ್ಮ ಸುಮ್ಮನೆ ರೇಗಿಸೋದು, ಅಥವಾ ಈ ಟೈಪ್ ಒಂಥರ ಏನೋ ಒಂಥರ ಏನದು ಮಿಸ್ಬಿಹೇವಿಯರ್ ಅಂತ ಅನ್ಬೋದು, ಅಥವಾ ದೇ ಆರ್ ನಾಟ್ ಅಪ್ ಟು ದ ಮಾರ್ಕ್, ಯು ವಿಲ್ ನೆವರ್ ಫೀಲ್ ಹ್ಯಾಪಿ ವೆನ್ ಯು ಆರ್ ವಿತ್ ದೆಮ್ ಅಂತ ತಿಳ್ಕೊ. ಅಂಥವ್ರನ್ನ ನೀ ಏನು ಮಾಡ್ತೀವಿ ಅಂತಂದ್ರೆ ಒಂದು ಕಡೆಗೆ ಕರ್ಕೊಂಡು ಹೋಗ್ತೀವಿ, ಸ್ವಾಮಿಗಳ ನೋಡ್ರಿ ಒಂದು ಸ್ವಲ್ಪ ನಮ್ಮ ಇವರು ಅದರಲ್ಲಿ ಒಂದು ಸ್ವಲ್ಪ ತಿದ್ದರಿ ಅವರಿಗೆ, ಅವರಿಗೆ ಒಂದು ಸ್ವಲ್ಪ ಯಾವಾಗ ನೋಡಿದ್ರೆ ಸಿಟ್ಟಿಗೆ ಹೇಳ್ತಾರೆ ನೋಡ್ರಿ ಅಂತೇಳಿ. ಅವ್ನು ಸ್ವಲ್ಪ ಟ್ರೈ ಮಾಡ್ತಾನೆ, ಇಲ್ರಿ ನಮ್ಮಿಂದ ಆಗಲ್ಲ ರೀ ಇವ್ನು ತಿದ್ದಾಕ, ದೊಡ್ಡವ್ರ ದೊಡ್ಡ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತೀವಿ, ಅಥವಾ ದೊಡ್ಡ ರೀತಿಯಿಂದ ಅವ್ನಿಗೆ ಎಜುಕೇಷನ್ ಕೊಡಿಸ್ತೀವಿ, ಅಲ್ಲಿ ನಾವು ತಿದ್ದಾಗ ಆಗಂಗಿಲ್ಲ. ಅವಾಗ ನಾವು ಏನು ಅಂತ ಅವ್ರಿಗೆ ಹೆಸರಿಟ್ಬಿಡೋದಂದ್ರೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದ. ಆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದ ಅಂತಂದ ಮೇಲೆ, ಈಗ ಈ ಏನು ವೀಲ್ ಅಲೈನ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯ್ತಂದಮೇಲೆ, ನೀ ಇನ್ನೊಂದು ಕಂಪ್ನಿಗೆ ಹೋಗೋಕೆ ಇನ್ನೊಬ್ಬ ಮೆಕ್ಯಾನಿಕ್ನ ಹತ್ರ ಹೋಗೋದು ಬಿಟ್ಬಿಡ್ತೀವಿ, ಬಿಟ್ಟು ಏನು ಮಾಡ್ತೀವಿ ಗೊತ್ತಾ, ಅಡ್ಜಸ್ಟ್ ಮಾಡ್ಕೊತೀವಿ ಆ ಗಾಡಿ ಜೊತೆಗೆ. ಯಾಕೆ ಆ ಟೊಯೋಟಾ ಕಂಪ್ನಿ ಜಪಾನ್ ಒಳಗೆ ಏನು ಜರ್ಮನ್ ಒಳಗೆ ಎಲ್ಲೇ ಐತದೆ, ಅಲ್ಲಿಗೆ ತೊಗೊಂಡು ಹೋಗ್ಬೇಕಲ್ಲ ನಿನ್ನ ಗಾಡಿನ. ಹೋಲ್ಬಿಡೋ ಮರ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯ್ತಿದೆ, ಹೆಂಗಿದ್ರೆ ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೊಂಡು ಹೋಗೋಣ, ಅವ್ರಿವ್ರಿಗೆ ಯಾಕೆ ತೋರಿಸೋಣ ಅಂತೇಳಿ ಬಿಟ್ಬಿಡ್ತೀವಿ. ಹಂಗೆ ಈ ದೇರ್ ಆರ್ ಪೀಪಲ್ಸ್ ಏನದಾರಲ್ಲ, ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರ್ತಾವ, ಅವ್ರ ಹತ್ರ ಕೆಲವು ಕ್ಯಾರೆಕ್ಟರ್ಸ್ ಇರ್ತಾವೆ, ಅವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರ್ತಾವೆ, ಬಟ್ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಮ್ಮ ಕಂಪ್ನಿ ಒಳಗೋ, ನಿಮ್ಮ ಬಾಸ್ ಇರ್ಬೋದು, ನಿಮ್ಮ ಓಣಿ ಒಳಗೆ ಸುತ್ತಮುತ್ತ ಮನೆಯವ್ರಿರ್ಬೋದು, ನಿಮ್ಮ ಮನೆ ಓನರ್ ಇರ್ಬೋದು, ನಿಮ್ಮ ಅಪ್ಪ ಅಮ್ಮಗಳಿರ್ಬೋದು, ಅಣ್ಣ ತಂಗಿಗಳಿರ್ಬೋದು, ಅವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು ಚಿಂತೆ ಮಾಡಬಾರ್ದು, ಅವಕ್ಕೆ ಬಿಟ್ಬಿಡ್ಬೇಕು. ಅದ MD ಪೀಪಲ್ ಅಂತೇಳಿ ಹೆಸರಿಟ್ಬಿಟ್ಬಿಡು. ಹಾಗಾಗಿ ಆರಾಮಾಗಿರ್ಬೇಕು, ತಿಳಿದಾ? ಅವು ಎಲ್ಲಿಗೆ ಹೋಗಿ ತಯಾರಾಗ್ತವೆ, ಅವನ್ನ ನೀವು ಶುದ್ಧ ಮಾಡಬೇಕಿತ್ತಂದ್ರೆ ಎಲ್ಲಿ ಕಳಿಸ್ಬೇಕು ಅಂದ್ರೆ ವಾಪಸ್ ಮತ್ತೆ ಫ್ಯಾಕ್ಟ್ರಿಗೆ ಕಳಿಸ್ಬೇಕು. ಎಲ್ಲಿಂದ ಬಂದಿತ್ತಲ್ಲ ಅದು, ಸ್ವರ್ಗಲೋಕದಿಂದ ಅವನು ನರಕಲೋಕದಿಂದ ಬಂದಿತ್ತಲ್ಲ, ಅಲ್ಲಿ ಹೋದ್ಮೇಲೆ ಶುದ್ಧ ಆಕೈತದು, ಅಲ್ಲಿ ತನಕ ಅದು ಶುದ್ಧ ಆಗಂಗಿಲ್ಲ. ಅದ್ರ ಸಲುವಾಗಿ ಯು ಥಿಂಕ್ ದ್ಯಾಟ್ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್. ಇನ್ನೊಂದು ಇರ್ತಾವ ಇಂಥವಕ್ಕೆ ನಾವೇನು ಅನ್ಬೋದು ಗೊತ್ತೇನು, ಇವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರ್ತಾವ, ಎರಡು ಬೆಸ್ಟ್ ಕಾಂಬಿನೇಷನ್ ಸೊಸೈಟಿಗಳು ನೋಡ್ಬೋದು, ಒಂದು MD ಇನ್ನೊಂದು
ಪಿ ಕೆಟಗರಿ ಆ್ಯಂಡ್ ಎಮ್ ಡಿ ಕೆಟಗರಿ ಇವು ಎರಡೂ ಕೂಡಿಬಿಟ್ಟು ಅಂದ್ರೆ ಮಜಾನೇ ಮಜಾ. ನಾನಂತೂ ಇಷ್ಟು ಮಜಾ ಮಾಡ್ತಿರ್ತೀನಿ ಇವರಿಬ್ಬರನ್ನು ನೋಡಿ. ಎಮ್ ಡಿ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಅದು ಹುಟ್ಟತನ ಹಂಗೆ ಬಂದ್ಬಿಟ್ಟೈತೆ. ಈ ಪಿ ಪಿ ಅಂತಂದ್ರೆ ಪೈದಾಯಿಷ್ ಪರೇಶಾನಿ ಅಂತ. ಪೈದಾಯಿಷಿ ಪರೇಶಾನಿ ಅಂದ್ರೆ ಇದು ಹುಟ್ಟತ ಅತ್ಕೊಂತ ಬರ್ತೈತೆ. ನನ್ನ ಜೀವನ ಹಂಗಾತು, ನನ್ನ ಜೀವನ ಹಿಂಗಾತು, ನನಗೆ ಯಾರಿಲ್ಲ, ನನಗೆ ಅವರಿಲ್ಲ, ನನಗೆ ಇವರಿಲ್ಲ, ನಾನು ಏನು ಮಾಡಿದ್ರು ಸಕ್ಸಸ್ ಆಗೋಲ್ತು, ನಾನು ಎಷ್ಟು ಓದಿದ್ರು ಪಾಸ್ ಆಗಂಗಿಲ್ಲ, ನನ್ನ ಬುದ್ಧಿನೇ ಹಿಂಗೈತಿ, ನಂದು ಹಂಗಾತು, ನಂದು ಹಿಂಗಾತು, ಇದು ಪೈದಾಯಿಷಿ ಪರೇಶಾನಿ ಒಳಗೈತಿ. ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗೈತಿ. ಇವು ಎರಡು ಕೂಡಿಬಿಟ್ಟವ. ಇದು ಬಾಸ್ ಆಗೈತಿ ಅಥವಾ ಇದು ಸ್ಲೇವ್ ಐತಿ, ಅಥವಾ ಇದು ಸ್ಲೇವ್ ಐತಿ ಅಥವಾ ಇದು ಬಾಸ್ ಐತಿ, ಮಜಾನೇ ಮಜಾ. ಇವೆರಡು ನೋಡ್ಕೊಂತ ಕೂತ್ಬಿಟ್ಟು ಇವೆರಡು ಮದುವೆ ಆದ್ರಂತೂ ಯುದ್ಧನೇ ಆಗಿಬಿಡ್ತೈತಿ. ಹಂಗೆ ದೇರ್ ಫೋರ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ಬೈ ಸ್ಟಡಿಂಗ್. ಅದಾ ಇದ್ರ ಥ್ರೂನ ನಾವು ಅರ್ಥ ಮಾಡ್ಕೊತ ಹೋಗ್ಬೇಕು. ಓಕೆನ? ದಿಸ್ ಕಾಮಿಡಿ ಅಂತಾರೆ ತಿಳ್ಕೊಡ್ರಿ, ಫಿಲಾಸಫಿ ಅಂತಾರೆ ತಿಳ್ಕೊಡ್ರಿ, ವಿಲ್ ಲೀವ್ ಇಟ್ ಅಪಾರ್ಟ್ ದೆನ್ ವಿ. ಬಟ್ ಒಂದು ಖುಷಿ ಏನು ಗೊತ್ತಾ, ಏನಾರ ಇರಲಪ್ಪ ಅದು, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟರ್ ಇರಲಿ, ಪೈದಾಯಿಷಿ ಪರೇಶಾನರ ಇರಲಿ, ಏನಾರ ಇರಲಿ, ಒಂದು ಸುಕೂನ್ ಸುಕೂನ್ ಮಿಲ್ತಕ್ಕಂಥ ಅಂದ್ರೆ ನಮಗೊಂದು ಖುಷಿ ಆಗತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನು ಹೇಳ, ಹೇಳಿ ನೋಡೋಣ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಎಮ್ ಡಿ ಮಂದಿಗಳ ಸುತ್ತಮುತ್ತ ಇದ್ದರೂ ಕೂಡ, ಪಿ ಪಿ ಮಂದಿಗಳು ಸುತ್ತಮುತ್ತ ಇದ್ದರೂ ಕೂಡ ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಯಾಕಂತಂದರೆ ಇನ್ಸ್ಟ್ರೂಮೆಂಟಲ್ ಎರರ್ ಕ್ಯಾನ್ ಬಿ ಎಲಿಮಿನೇಟೆಡ್. ಖುಷಿ ಅದ ಏನದು, ದೋಸ್ ಮ್ಯಾನುಫ್ಯಾಕ್ಚರಿಂಗ್ ಎರರ್ಸ್ ಏನದಲ್ಲ, ಒಂದು ತಸಲ್ಲಿ ಅಂತ ಹೇಳ್ತಾರಲ್ಲ, ಒಂದು ಖುಷಿ ಏನದ, ಒಂದು ಸಮಾಧಾನ ಏನಂತಂದ್ರೆ ದೇ ಕ್ಯಾನ್ ಬಿ ಎಲಿಮಿನೇಟೆಡ್, ಮಿನಿಮೈಸ್ಡ್ ಬೈ ಸೂಟೇಬಲ್ ಪ್ರೊಸೀಜರ್ ಆ್ಯಂಡ್ ಅಪ್ಲಾಯಿಂಗ್ ಕರೆಕ್ಷನ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್, ಅವ್ನು ಮಿನಿಮೈಸ್ ಮಾಡ್ಬೋದು ಅಂತ. ಇದು ಎರಡನೇದು ಬರ್ತದೆ ನೋಡು, ಪರ್ಸ್ನಲ್ ಎರರ್ಸ್ ಅಂತ. ಪರ್ಸ್ನಲ್ ಎರರ್ ಇಟ್ ಅಕರ್ಸ್ ಡ್ಯೂ ಟು ದ ಹ್ಯೂಮನ್ ಲಿಮಿಟೇಷನ್ಸ್ ಸಚ್ ಆಸ್ ಸೆನ್ಸ್ ಆಫ್ ಸೈಟ್ ಆ್ಯಂಡ್ ಟಚ್. ದ ಎರರ್ ಅಕ್ಕರ್ಸ್ ಫಾರ್ ವಾಂಟ್ ಆಫ್ ಪರ್ಫೆಕ್ಷನ್ ಆಫ್ ಅ ಹ್ಯೂಮನ್ ಸೈಟ್ ವೈಲ್ ಟೇಕಿಂಗ್ ಅಬ್ಸರ್ವೇಷನ್ಸ್, ಆರ್ ಫಾರ್ ವಾಂಟ್ ಆಫ್ ಪರ್ಫೆಕ್ಷನ್ ಆಫ್ ಟಚ್ ವೈಲ್ ಮ್ಯಾನಿಪ್ಯುಲೇಟಿಂಗ್ ದ ಇನ್ಸ್ಟ್ರೂಮೆಂಟ್. ಇದು ಏನಂತಂದ್ರೆ ಇದಕ್ಕೆ ಈಗ ನಾ ಫಿಲಾಸಫಿ ಒಳಗೆ ಬಿದ್ದುಬಿಟ್ಟಿನಿ, ಈಗ ನಾ ಸರ್ವೆ ಹೇಳಕತ್ತಿಲ್ಲ, ಅದಕ್ಕೆ ಸರ್ವೆ ಜನ ಸುಖಿ ನೋವು ಅಂತಂತ ಹೇಳ್ತೀನಿ. ಇಲ್ಲಿ ಫಿಲಾಸಫಿ ಒಳಗೆ ಏನಾದ್ರು ಪರ್ಸ್ನಲ್ ಎರರ್ಸ್ ಏನದವಲ್ಲ, ನಿನಗೆ ಎಷ್ಟು ಅಕ್ಯುರೇಟ್ ಬೇಕನ್ನೋದು ನಿನ್ನ ಮನಸ್ಸೊಳಗೆ ಐತಲ್ಲ, ಅದ್ರ ಮೇಲೆ ನೀ ಇನ್ಸ್ಟ್ರೂಮೆಂಟನ್ನು ಮ್ಯಾನಿಪುಲೇಟ್ ಮಾಡ್ತಿ, ಆಪ್ರೇಟ್ ಮಾಡ್ತಿ. ಕೆಲವರು ನೋಡು ಅಕ್ಯುರೇಟ್ ಹೆಂಗೆ ಮಾಡ್ತಿರ್ತಾರೆ ಗೊತ್ತಾ, ಅದು ಕ್ರಾಸ್ ಏರ್ಸ್ ಅಂತ ಇರ್ತದಲ್ಲ, ಹಿಂಗೆ ಕ್ರಾಸ್ ಏರ್ಸ್ ಇರ್ತದೆ, ಇಲ್ಲೊಂದು ಸ್ಟಾಫ್ ಇರ್ತದೆ ಅಂತ ಹೇಳ್ಕೊ. ಈ ಸ್ಟಾಫ್ದು ಒಂದು ಪಾಯಿಂಟ್ ಅದ, ಈ ಪಾಯಿಂಟ್ ಮೆಜರ್ ಮಾಡಂತ ಹೇಳ್ಯಾರ ಅಂದಮೇಲೆ ಈ ಕ್ರಾಸ್ ಏರ್ಸ್ ಕರೆಕ್ಟಾಗಿ ಇಲ್ಲಿಗೆ ತರಿಸ್ತಾರೆ ಅವರು. ಅವಂದು ಏನೈತೆ, ಒಂದು ವಾಂಟ್ ಆಫ್ ಪರ್ಫೆಕ್ಷನ್. ಅವಂದು ಯಾರೋ ಒಬ್ಬ ಇರ್ತಾನೆ, ಯಾ ಇಲ್ಲಿ ಇಲ್ಲಿಬಿಟ್ರೆ ಮಾಡ್ರಿ ನಡೀತೈತಿ ಏನಾಗಲ್ಲ ಅಂತಿರ್ತಾರಲ್ಲ, ಅಂಥ ಎರರ್ಗಳಿಗೆ ನೀವು ಪರ್ಸ್ನಲ್ ಎರರ್ಸ್. ಇವು ಈ ಪರ್ಸ್ನಲ್ ಎರರ್ಸ್ಗಳನ್ನು ಅದಕ್ಕೆ ಹೇಳೋದು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನದವಲ್ಲ ಎಮ್ ಡಿ ಪೀಪಲ್ ಏನದಲ್ಲ, ಅವ್ರನ್ನ ನಾವು ಕರೆಕ್ಟ್ ಮಾಡ್ಬೋದು, ಬಟ್ ಪರ್ಸ್ನಲ್ ಎರರ್ಸ್ ಅದಾವಲ್ಲ ಅಂಥವ್ರು ನಾವು ಏನು ಮಾಡೋಕ್ಕಾಗಂಗಿಲ್ಲ. ಇವು ತಿಳಿದು ತಿಳಿದು ತಪ್ಪು ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ವಾಂಟ್ ಅಥವಾ ಮೋಟಿವೇಶನ್ಸ್ ಇರೋಂಗಿಲ್ಲ. ಅರ್ಥ? ನೆಕ್ಸ್ಟ್ ಬರ್ತದೆ ನ್ಯಾಚುರಲ್ ಎರರ್ ಅಂತೇಳಿ. ನ್ಯಾಚುರಲ್ ಏನು, ಬುದ್ಧಿ ಮಾಂದ್ಯ ಅಂತ ಹೇಳ್ತಾರೆ ಕೆಲವು. ಅದೇ ನ್ಯಾಚುರಲ್ ಅಪ್ಪ, ಅವು ನಾವು ಏನು ಮಾಡೋಲ್ಲ. ಪೈದಾಶಿ ಪರೇಶಾನು ಅದೇನು, ಪೈದಾಶಿ ಪರೇಶಾನು ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಅಲ್ಲ, ಪರ್ಸ್ನಲ್ ಎರರ್ದು ಅಲ್ಲದು ನ್ಯಾಚುರಲ್. ಅದು ಏನು, ನ್ಯಾಚುರಲ್ ಎರರ್ಸ್ ಆರ್ ಕಾಸ್ಡ್ ಬೈ ಚೇಂಜಸ್ ಇನ್ ಅ ನ್ಯಾಚುರಲ್ ಫೆನಾಮಿನಾ ಸಚ್ ಆಸ್ ಟೆಂಪ್ರೇಚರು, ವಿಂಡು, ಹ್ಯುಮಿಡಿಟಿ, ಡಿಫ್ರ್ಯಾಕ್ಷನ್ನು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ. ಈ ಕೆಲವರು ಯಾವಾಗ ಬ್ಯಾಸಿಗೆ ಸಿಟಿ ಹೇಳ್ತಿರ್ತಾರೆ, ಕುದಿ ಭಾಳದ ಶೆಕೆ ಭಾಳದ ಅಂತ ಸಿಟಿ ಹೇಳ್ತಿರ್ತಾರೆ. ಅದೇ ಟೆಂಪ್ರೇಚರ್ ಜಾಸ್ತಿ ಆದಾಗ ಬಿಹೇವಿಯರ್ ಚೇಂಜ್ ಆಗ್ತದೆ, ಟೆಂಪ್ರೇಚರ್ ಜಾಸ್ತಿ ಆದಾಗ ನಮ್ಮ ಟೇಪ್ಗಳು ಹಿಗ್ಗುತ್ತಾವ, ಚೈನ್ಗಳು ಹಿಗ್ಗುತ್ತಾವ, ಟೆಂಪ್ರೇಚರ್ ಕಡಿಮೆ ಇದ್ದಾಗ ಕುಗ್ಗುತ್ತಾವ, ವಿಂಡ್ ಅದ ಆದಮೇಲೆ ನಿಮ್ಮ ಟೇಪ್ ಅಳಗಾಡ್ತದ, ಹ್ಯುಮಿಡಿಟಿ ಐತೆ ಅಂತಂದ್ರೆ ಸ್ವಲ್ಪ ಏನೋ ಬೇರೆ ಆಗ್ತದೆ, ರಿಫ್ರೆಕ್ಷನ್ ಆಗ್ತದೆ ಅಂದ್ರೆ ಸರಿ ಕಾಣಂಗಿಲ್ಲ, ಇವೆಲ್ಲ ಏನಿವು ನ್ಯಾಚುರಲ್ ಎರರ್ಸ್. ತಿಳ್ಕ ಎರರ್ಸ್ ಆರ್ ಸಮ್ ವಾಟ್ ಗುಡ್, ಬಟ್ ಮಿಸ್ಟೇಕ್ಸ್ ಏನದಲ್ಲ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಟೈಪ್ಸ್ ಆಫ್ ಎರರ್ಸ್ ಒಳಗಡೆ ಒಂದೇದು ಮಿಸ್ಟೇಕ್ ಬರ್ತದೆ. ಮಿಸ್ಟೇಕ್ಸ್ ಅಕ್ಕರ್ ಇನ್ ಮೆಜರ್ಮೆಂಟ್ಸ್ ಡ್ಯೂ ಟು ಕೇರ್ಲೆಸ್ನೆಸ್, ಆಮೇಲೆ ಇನ್ ಅಟೆನ್ಷನ್ ಆ್ಯಂಡ್ ಇನ್ ಎಕ್ಸ್ಪೀರಿಯನ್ಸ್ ಆರ್ ಪೂರ್ ಜಡ್ಜ್ಮೆಂಟ್ ಆಫ್ ದ ಸರ್ವೇಯರ್. ಮಿಸ್ಟೇಕ್ಸ್ ಆರ್ ಕ್ವೈಟ್ ಕಾಮನ್ ಇನ್ ಕೇರ್ಲೆಸ್ ವರ್ಕ್ ಡನ್ ಬೈ ದ ಇನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಇನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಈಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಅಸ್, ಕೇರ್ಲೆಸ್ನೆಸ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ದ ಮಿಸ್ಟೇಕ್ಸ್. ಇನ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅವ್ನಿಗೆ ಬೈಬೋದು, ಅವ್ನಿಗೆ ಗೊತ್ತಿಲ್ಲ ಅಂದ್ರೆ ಅವ್ನಿಗೆ ಹೇಳ್ಬೋದು, ಕೇರ್ಲೆಸ್ನೆಸ್ ಇತ್ತಂದ್ರೆ ಅವ್ನಿಗೆ ಏನು ಹೇಳೋಕ್ಕಾಗಲ್ಲ. ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತ, ಸಿಸ್ಟಮ್ಯಾಟಿಕ್ ಎರರ್ಸ್
ಫಾಲೋ ಸಮ್ ವೆಲ್ ಡಿಫೈನ್ಡ್ ಮ್ಯಾಥಮೆಟಿಕಲ್ ಆರ್ ಫಿಸಿಕಲ್ ಲಾ ಆರ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ವಲ್ಪ ಎರರ್ ಆ್ಯಡ್ ಆಗ್ತಿತ್ತು ಅಂದ್ರೆ ನಿಮ್ಗೊಂದು ಇನ್ನೊಂದು ಏನೋ ಆಗ್ತಿತ್ತಪ್ಪ, ಸ್ವಲ್ಪ ಆ್ಯಂಗಲ್ ಒನ್ ಮಿನಿಟ್ ಎರರ್ ಐತೆ, ಹಂಗಾರೆ ಅದು ತಾನಾಗಿ ನೀನು ಅದನ್ನ ಸಿಸ್ಟಮೆಟಿಕ್ಕಾಗಿ ಎರರ್ ಆಗ್ತಿತ್ತು ನೋಡ್ಕೋಬೋದು. ಆಕ್ಸಿಡೆಂಟಲ್ ಎರರ್ಸ್, ಆಕ್ಸಿಡೆಂಟಲ್ ಎರರ್ಸ್ ಆರ್ ರ್ಯಾಂಡಮ್ ಇನ್ ನೇಚರ್, ದೀಸ್ ಆರ್ ದೇರ್ ಫೋರ್ ಆಲ್ಸೋ ನೋನ್ ಆ್ಯಸ್ ರ್ಯಾಂಡಮ್ ಎರರ್ಸ್. ದೀಸ್ ಎರರ್ಸ್ ಡು ನಾಟ್ ಫಾಲೋ ಎನಿ ಫಿಕ್ಸ್ಡ್ ಪ್ಯಾಟರ್ನ್ ಲಾ. ದೀಸ್ ಎರರ್ಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾವು, ಎರರನ್ನು ಯಾವಾಗ ಪಾಸಿಟಿವ್ ಅನ್ಬೇಕು ಯಾವಾಗ ನೆಗೆಟಿವ್ ಅನ್ಬೇಕು ಅನ್ನೋದನ್ನು ಆಮೇಲೆ ನೋಡಿ ತಿಳಿತಾ. ಓಕೆ, ದೀಸ್ ಆರ್ ಆಲ್ ಯುವರ್ ಎರರ್ಸ್. ಇದನ್ನು ನೀವು ಬೇಕಾದ್ರೆ ಕಾಮನ್ ಸೆನ್ಸ್ ಒಳಗಡೆ ಹಾಕ್ಕೊಡ್ರಿ, ಕಾಮನ್ ಸೆನ್ಸ್ ಅಂತ ಒಂದು ಹೆಡ್ಡಿಂಗ್ ಮಾಡಿಕೊಂಡು ಎರರ್ಸನ್ನು ಹಾಕ್ಕೊಂಡು ಸ್ಟಡಿ ಮಾಡ್ಕೊಡಿ. ಓಕೆ, ಇಲ್ಲಿವರೆಗೂ ಈ ನಾವು ಇದನ್ನು ಮುಗಿಸಿದ್ವಿ. ಇಲ್ಲಿ ಒಂದಿಷ್ಟು ಕ್ಲಾಸ್ ವರ್ಕ್ಸ್ ಇದಾವೆ, ಇವನ್ನು ನೀವೇ ಮಾಡ್ಕೊ.